ನಮಸ್ತೆ ವೀಕ್ಷಕರೇ ಶಿಲ್ಪಶ್ರೀ ಕ್ರಿಯೇಷನ್ಸ್ಗೆ ಸ್ವಾಗತ ನಾನು ಶಿಲ್ಪಾ ಸಂತೋಷ್ ಇದೇ ಮೊದಲನೇ ಬಾರಿಗೆ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ ಆಗ ನಾನು ಹೊಸ್ದಾಗಿ ಅಪ್ಲೋಡ್ ಮಾಡುವಂಥ ವಿಡಿಯೋ ನೋಟಿಫಿಕೇಷನ್ಸ್ ನಿಮಗೆ ಮೊದಲು ಬಂದು ತಲುಪುತ್ತೆ ಇವತ್ತು ನಾನು ಬಿಗಿನರ್ಸ್ಗಾಗಿ ಒಂದು ಸಿಂಪಲ್ ಆದಂಥ ಕ್ರೋಶ ಕುಚ್ಚು ಡಿಸೈನ್ನ ಮಾಡಿ ತೋರಿಸ್ತಾ ಇದ್ದೀನಿ ಸಿಂಪಲ್ ಆದಂಥ ಸ್ಲ್ಯಾಂಟಿಂಗ್ ಆರ್ಚು ಬೀಡ್ಸ್ಗಳನ್ನ ಯೂಸ್ ಮಾಡಿಕೊಂಡು ಅಂದರೆ ಸ್ಮಾಲ್ ಬೀಡ್ಸ್ಗಳನ್ನ ಯೂಸ್ ಮಾಡಿಕೊಂಡು ನಾನಿವತ್ತೊಂದು ಸಿಂಪಲ್ ಆದಂಥ ಸ್ಯಾರಿ ಕುಚ್ಚು ಡಿಸೈನು ಸಿಂಗಲ್ ಸ್ಟೆಪ್ಪಲ್ಲಿ ಮಾಡ್ಕೋಬೋದಾದಂಥ ಒಂದು ಡಿಸೈನ್ ಇದು ಇದಕ್ಕೆ ನಾವು ತ್ರೀ ಹಂಡ್ರೆಡಿಂದ ತ್ರೀ ಫಿಫ್ಟಿವರೆಗೂ ಕೂಡ ಚಾರ್ಜ್ ಮಾಡ್ಕೋಬೋದು ಪ್ಲೇಸಸ್ ಡಿಪೆಂಡ್ಸ್ ಆಗುತ್ತೆ ಸೊ ಮೊದಲಿಗೆ ಇದಕ್ಕೆ ಬೇಕಾಗಿರುವ ಮೆಟೀರಿಯಲ್ಸ್ ಏನೇನಂತ ನೋಡ್ಕೊಳ್ಳೋಣ ಬನ್ನಿ ನಾನಿಲ್ಲಿ ಕ್ರೋಶಾ ನೀಡಲ್ ನಂಬರ್ ಲೆವೆನ್ ಯೂಸ್ ಮಾಡ್ತಾಯಿದ್ದೀನಿ ಮತ್ತು ಕುಚ್ಚು ಕಟ್ಕೊಳ್ಳೋದಕ್ಕೆ ದುಡ್ಡು ಕಣ್ಣಿನ ಸೂಜಿ ಕತ್ರಿ ಸಿಲ್ಕ್ ಥ್ರೆಡ್ಡು ಜರಿ ನ ಮತ್ತು ಸ್ಮಾಲ್ ಬೀಟ್ಸು ಹಾಗೆಯೇ ಆರಳೆ ದಾರನ ಸುತ್ತಿಟ್ಕೊಂಡಿರೋವಂಥದ್ದು ಇದಿಷ್ಟು ನಮಗೆ ಬೇಕಾಗಿರುವಂಥ ಮೆಟೀರಿಯಲ್ಸು ಇವಾಗ ಡಿಸೈನ್ ಹೇಗೆ ಮಾಡೋದು ಅಂತ ಶುರು ಮಾಡೋಣ ಮೊದಲು ನಾವು ಸೀರೆ ಮೇಲ್ಭಾಗನ ನಮ್ಮ ಕಡೆಗೆ ತಿರುಗಿಸಿ ಇಟ್ಕೋಬೇಕು ರೈಟ್ ಸೈಡಿಂದ ಡಿಸೈನ ಶುರು ಮಾಡ್ಕೊಂಡು ಹೋಗಬೇಕು ಸೊ ಸೀರೆ ಮೇಲ್ಭಾಗದ ರೈಟ್ ಸೈಡಿಂದ ಡಿಸೈನ್ನ ಶುರು ಮಾಡ್ಕೊಳ್ಬೇಕಾಗುತ್ತೆ ಸೊ ಇವಾಗ ನಾವು ನಾನು ಬಿಗಿನರ್ಸ್ಗೆ ಅಂತ ಹೇಳಿದ್ದೀನಿ ಸೊ ಹಾಗಾಗಿ ಒಂದು ಸಿಂಪಲ್ ಆದಂಥ ಡಿಸೈನ್ ಇದು ನಾನಿಲ್ಲಿ ಆಲ್ರೆಡಿ ದಾರ ತುದಿಗೆ ಗಂಟಾಕಿಟ್ಕೊಂಡು ಆ ದಾರನ ನಾವು ಲೆಫ್ಟ್ ಹ್ಯಾಂಡಿಂದ ಬ್ಯಾಲೆನ್ಸ್ ಮಾಡ್ಕೋಬೇಕು ಬ್ಯಾಲೆನ್ಸ್ ಮಾಡಿಕೊಂಡು ಸೀರೆನ ನಾವು ಈ ರೀತಿ ಲೆಫ್ಟ್ ಹ್ಯಾಂಡಿಂದ ಓಲ್ಡ್ ಮಾಡಿಕೊಂಡು ದಾರನ ಸೀರೆ ಹಿಂಭ ಹಿಂಭಾಗಕ್ಕೆ ಇಟ್ಕೋಬೇಕು ಮತ್ತು ನೀಡಲ್ನ ಸೀರೆ ಮೇಲ್ಗಡೆಯಿಂದ ಹಾಕಿ ಹಿಂದೆ ಇರುವಂಥ ದಾರನ ಮೇಲ್ಗಡೆಗೆ ಎತ್ಕೋಬೇಕು ನೀಡಲ್ ಸಹಾಯದಿಂದ ಸೇಮ್ ಓಲಿಂದ ನೀಡಲ್ನ ಮೇಲಕ್ಕೆ ಎತ್ಕೊಂಡಾಗ ಆ ಗಂಟು ಸೀರೆ ಹಿಂಭಾಗದಲ್ಲೇ ಹಾಗೆಯೇ ಲಾಕ್ ಆಗುತ್ತೆ ಆ ನಂತರ ನಾವು ಆ ಲೂಪ್ ಒಳಗಡೆಯಿಂದ ದಾರನ ಎತ್ಕೊಂಡಾಗ ಅದು ಲಾಕ್ ಆಗುತ್ತೆ ಈ ರೀತಿ ನಾವು ಎರಡು ಬಾರಿ ಲಾಕ್ ಮಾಡಿಕೊಳ್ಬೇಕು ಎರಡು ಬಾರಿ ಲಾಕ್ ಮಾಡಿದ್ದಾದ ಮೇಲೆ ನಾಲ್ಕು ಚೈನ್ಗಳನ್ನ ಹಾಕ್ಕೊಳ್ಬೇಕು ನಾಲ್ಕು ಚೈನ್ಗಳನ್ನ ಹಾಕಿ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿಕೊಳ್ಬೇಕು ಲಾಕ್ ಮಾಡಬೇಕು ಲಾಕ್ ಮಾಡಿದ್ದಾದ ನಂತರ ಥ್ರೆಡ್ನ ಸ್ವಲ್ಪ ಮೇಲಕ್ಕೆ ಮೇಲಕ್ಕೆತ್ಬಿಟ್ಟು ನೀಡಲ್ಗೆ ಎರಡು ಸ್ಮಾಲ್ ಬೀಡನ್ನ ಹಾಕ್ಕೊಳ್ಬೇಕು ಹಾಕಿದ ಮೇಲೆ ಆ ನೀಡಲ್ನ ದಾರದೊಳಗಡೆ ಹಾಕಿ ಆ ಬೀಡನ್ನ ದಾರದೊಳಗಡೆಗೆ ಸೇರಿಸ್ಕೋಬೇಕು ಸೇರಿಸ್ಕೊಂಡು ಅದನ್ನು ಬೀಡನ್ನ ಲಾಕ್ ಮಾಡಬೇಕು ಆ ನಂತರ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಸೀರೆಗೆ ಲಾಕ್ ಮಾಡಬೇಕು ಸೊ ಈ ರೀತಿ ಲಾಕ್ ಮಾಡ್ಕೊಂಡಿದ್ದಾದ್ಮೇಲೆ ಮತ್ತೆ ದಾರನ ಸ್ವಲ್ಪ ಮೇಲಕ್ಕೆ ಕೆತ್ಬಿಟ್ಟು ನೀಡಲ್ಗೆ ಎರಡು ಬೀಡನ್ನ ತಗೊಳ್ಬೇಕು ಸ್ಮಾಲ್ ಬೀಡನ್ನ ಆ ಬೀಡನ್ನ ದಾರದೊಳಗಡೆಗೆ ಸೇರಿಸ್ಕೊಳ್ಬೇಕು ಸೇರಿಸ್ಕೊಂಡಿದ ನಂತರ ಮತ್ತೆ ಆ ಬೀಡ್ಗಳನ್ನ ಲಾಕ್ ಮಾಡಬೇಕು ಲಾಕ್ ಮಾಡಿದ ಮೇಲೆ ನೋಡಿ ಇವಾಗ ನೀಡಲ್ ಮೇಲೆ ಒಂದು ಬಾರಿ ದಾರ ಸುತ್ಕೊಬಿಟ್ಟು ಇವಾಗ ಒಂದು ಕಂಬನ ಹಾಕಬೇಕು ಅದು ನಮಗೆ ವಿ ಶೇಪಲ್ಲಿ ಬರಬೇಕು ಅಂದರೆ ಏನು ಈ ಕಡೆ ಬೀಡನ್ನ ಹ್ಯಾಡ್ ಮಾಡಿರ್ತೀವಲ್ಲ ಆ ಬೀಡ್ಗೆ ಈ ಇದು ಏನು ಕಂಬ ವಿ ಶೇಪಲ್ಲಿ ಬರೋ ರೀತಿನಲ್ಲಿ ಒಂದು ಕಂಬನ ಮಾಡ್ಕೋಬೇಕು ಡಬಲ್ ಕ್ರೋಶೆಟ್ನ ಡಬಲ್ ಕ್ರೋಶೆಟ್ ಕಂಬ ಮಾಡಿದ್ಮೇಲೆ ಒಂದು ಚೈನ್ನ ಹಾಕ್ಕೊಳ್ಬೇಕು ಚೈನ್ನ ಹಾಕಿದ್ಮೇಲೆ ಇವಾಗ ಏನು ಕಂಬನ ಹಾಕಿದ್ದೀವಲ್ಲ ಅದನ್ನು ಬೇಸ್ ಲೈನ್ ಥರ ಮಾಡಿಕೊಂಡು ಅಲ್ಲಿಗೆ ಹಾಫ್ ಕ್ರೋಶೆಟ್ನ ಮಾಡ್ಕೊಳ್ತಾ ಹೋಗಬೇಕು ಅಂದರೆ ನೀಡಲ್ ಮೇಲೆ ದಾರ ಸುತ್ತಕೊಂಡು ಆ ಕಂಬದೊಳಗಡೆಯಿಂದ ದಾರ ಎತ್ಕೊಂಡಾಗ ದಾರದ ಮೇಲೆ ಮೂರು ಎಳೆ ದಾರ ಇರುತ್ತೆ ಅಂದರೆ ತ್ರೀ ಲೂಪ್ಸ್ ಇರುತ್ತೆ ಆ ತ್ರೀ ಲೂಪ್ಸನ್ನು ಒಟ್ಟಿಗೆ ಒಂದು ಮಾಡಬೇಕು ಅದು ಆಫ್ ಕ್ರೋಶೆಟ್ ಥರ ಆಗುತ್ತೆ ಅದನ್ನು ನೀವು ಟೋಟಲಾಗಿ ಐದರಿಂದ ಆರು ಅಥವಾ ಏಳು ಎಷ್ಟು ನಿಮಗೆ ಕಂಬನ ಎಷ್ಟು ಉದ್ದಕ್ಕೆ ಮಾಡ್ಕೊಂಡಿರ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಐದು ಆರು ಅಥವಾ ಏಳು ಎಷ್ಟಾದರೂ ಮಾಡ್ಕೊಳ್ಬೋದು ನಾನಿಲ್ಲಿ ಐದು ಕಂಬಗಳನ್ನ ಮಾಡ್ಕೊಂಡಿದ್ದೀನಿ ಐದು ಆಫ್ ಕ್ರೋಶೆಟ್ನ ಮಾಡ್ಕೊಂಡಿದ್ದೀನಿ ಐದು ಮಾಡ್ಕೊಂಡಿದ್ದಾದಮೇಲೆ ನಾವು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಬೇಕು ಸ್ಯಾರಿಗೆ ನೋಡಿ ಈ ರೀತಿಯಾಗಿ ಪುಟ್ಟದಾದಂಥ ಒಂದು ಸ್ಲ್ಯಾಂಟಿಂಗ್ ಆರ್ಚ್ ಈ ರೀತಿ ಮಾಡಿಕೊಂಡಿದ್ದಾದಮೇಲೆ ಇವಾಗ ಮತ್ತೆ ನೀಡನ್ನ ಸ್ವಲ್ಪ ಮೇಲಕ್ಕೆತ್ಬಿಟ್ಟು ಎರಡು ಬೀಡ್ಗಳನ್ನ ಆ್ಯಡ್ ಮಾಡ್ಕೋಬೇಕು ಎರಡು ಬೀಡನ್ನ ಆ್ಯಡ್ ಮಾಡಿಕೊಂಡು ಬೀಡನ್ನ ಲಾಕ್ ಮಾಡಿಕೊಳ್ಬೇಕು ಲಾಕ್ ಮಾಡಿಬಿಟ್ಟು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಬೇಕು ಲಾಕ್ ಮಾಡಿದ್ದಾದಮೇಲೆ ಮತ್ತೆ ಎರಡು ಬೀಡ್ಗಳನ್ನ ಆ್ಯಡ್ ಮಾಡಿಬಿಡಬೇಕು ಬೀಡನ್ನ ಆ್ಯಡ್ ಮಾಡಿಕೊಂಡು ಆ ಬೀಡನ್ನ ಲಾಕ್ ಮಾಡಿಕೊಳ್ಬೇಕು ಲಾಕ್ ಮಾಡಿದ್ದಾದಮೇಲೆ ಇವಾಗ ವಿ ಶೇಪಲ್ಲಿ ಬರೋ ರೀತಿನಲ್ಲಿ ಸ್ಲ್ಯಾಂಟಿಂಗ್ ಖರ್ಚ್ ಮಾಡ್ಕೊಳ್ಳೋದಕ್ಕೋಸ್ಕರ ವಿ ಶೇಪಲ್ಲಿ ಒಂದು ಕಂಬನ ಮಾಡಬೇಕು ಡಬಲ್ ಕ್ರೋಶೇಟ್ನ ಮಾಡ್ತಾ ಇರೋದು ಇಲ್ಲಿ ಡಬಲ್ ಕ್ರೋಶೇಟ್ ಮಾಡಿಕೊಳ್ಬೇಕು ಅದಾದಮೇಲೆ ಒಂದು ಚೈನ್ನ ಹಾಕ್ಕೊಳ್ಬೇಕು ಒಂದು ಚೈನ್ ಹಾಕಿಬಿಟ್ಟು ಐದು ಡಬಲ್ ಕ್ರೋಶೆಟ್ ಹಾಫ್ ಕ್ರೋಶೆಟ್ನ ಮಾಡ್ಕೋಬೇಕು ಸಾರಿ ಸ್ಟಾರ್ಟಿಂಗ್ ನಾವು ಒಂದು ಚೈನ್ ಹಾಕಿರ್ತೀವಲ್ಲ ಅದು ಕೂಡ ಒಂದು ಕಂಬ ಥರ ಕೌಂಟ್ ಆಗುತ್ತೆ ಟೋಟಲ್ಲಾಗಿ ಆರು ಹಾಫ್ ಕ್ರೋಶೆಟ್ ಬಂದಂಗೆ ಆಗುತ್ತೆ ನಿಮಗೆ ಇಲ್ಲಿ ಐದು ಬಾರಿ ನಾವು ಹಾಫ್ ಕ್ರೋಶೆಟ್ ಮಾಡಬೇಕು ಸ್ಟಾರ್ಟಿಂಗ್ ಒಂದು ಚೈನ್ ಹಾಕಿರ್ತೀವಿ ಟೋಟಲಾಗಿ ಆರು ಕೌಂಟ್ ಆಗುತ್ತೆ ನಿಮಗೆ ಆರು ಬಾರಿ ಹಾಕ್ಕೊಂಡಾದಮೇಲೆ ಇವಾಗ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿಕೊಳ್ಬೇಕು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಬೇಕು ಲಾಕ್ ಮಾಡಿದಾದಮೇಲೆ ನಾವು ಫೋರ್ ಚೈನ್ ಹಾಕ್ಕೊಳ್ಬೇಕು ನೀಡಲ್ ಮೇಲೆ ದಾರ ಸುತ್ಕೊಂಡು ಆ ಲೂಪ್ ಒಳಗಡೆಯಿಂದ ದಾರಾನ ಮೇಲಕ್ಕೆ ಎತ್ಕೊಳ್ತಾ ಮೇಲಕ್ಕೆ ಎತ್ಕೊಳ್ತಾ ಹೋಗಬೇಕು ನೀಡಲ್ ಮೇಲೆ ದಾರ ಸುತ್ತಕೊಳ್ಬೇಕು ನೀಡಲ್ ಮೇಲೆ ನೀಡಲಲ್ಲಿ ಆಲ್ರೆಡಿ ಏನು ಲೂಪ್ ಇರುತ್ತಲ್ಲ ಆ ಲೂಪ್ ಒಳಗಡೆಯಿಂದ ದಾರ ಎಳ್ಕೊಳೋದು ಚೈನ್ ಥರ ಫಾರ್ಮ್ ಆಗುತ್ತೆ ಆ ರೀತಿನಲ್ಲಿ ನಾವು ನೋಡಿ ಈ ರೀತಿ ಸಾರಿಗೆ ಪೂರ್ತಿ ಮಾಡಬೇಕು ಫೋರ್ ಚೈನ್ ಗ್ಯಾಪ್ ಬರುತ್ತೆ ಆಮೇಲೆ ಎರಡೆರಡು ಆರ್ಚಿಗೆ ನಾನು ಮಧ್ಯದಲ್ಲಿ ಫೋರ್ ಚೈನ್ ಗ್ಯಾಪ್ ಕೊಟ್ಟಿದ್ದೀನಿ ಸೊ ನೀವು ಒಂದೊಂದು ಆರ್ಚಿಗೆ ಬೇಕಾದರೂ ಕೊಡ್ಬೋದು ಅಥವಾ ಎರಡು ಮೂರು ಆರ್ಚ್ಗಳನ್ನ ಮಾಡಿದ್ಮೇಲೆ ಮಧ್ಯದಲ್ಲಿ ಫೋರ್ ಚೈನ್ ಗ್ಯಾಪ್ ಕೂಡ ಕೊಡ್ಬೋದು ನೋಡಿ ನಾನೊಂದಷ್ಟು ಮಾಡ್ಕೊಂಡಾದ ಮೇಲೆ ನಿಮಗೆ ತೋರಿಸ್ತಾ ಇದ್ದೀನಿ ಪುಟ್ ಪುಟ್ಟದಾದಂಥ ಆರ್ಚ್ಗಳ ಥರ ಬರುತ್ತೆ ನಿಮಗೆ ನೀವು ನಾನಿಲ್ಲಿ ಏನು ಎರಡೆರಡು ಸ್ಮಾಲ್ ಬೀಡನ್ನ ಯೂಸ್ ಮಾಡಿದ್ದೀನಲ್ಲ ಅಲ್ಲಿ ಬೇಕಾದರೆ ನೀವು ಸ್ವಲ್ಪ ಇದಕ್ಕಿನ್ನ ಒಂದು ಮೀಡಿಯಮ್ ಸೈಜ್ ಬೀಡ್ ಬರುತ್ತೆ ಬಿಗ್ ಬೀಡಲ್ಲ ಮೀಡಿಯಮ್ ಸೈಜ್ ಬೀಡ್ ಬರುತ್ತಲ್ಲ ಅದನ್ನ ಒಂದೊಂದು ಯೂಸ್ ಮಾಡ್ಕೊಳ್ಬೋದು ನಾನಿಲ್ಲಿ ಏನು ಸ್ಮಾಲ್ ಬೀಡ್ ಎರಡು ಹಾಕಿದ್ದೀನಲ್ಲ ಆ ಪ್ಲೇಸ್ಗೆ ನೀವು ಆ ಬೀಡನ್ನ ಇನ್ ಏನು ಎಕ್ಸ್ಚೇಂಜರಿ ಇನ್ಸರ್ಟ್ ಮಾಡ್ಕೊಳ್ಬೋದು ಬೇರೆ ಬೀಡನ್ನ ಹಾಕ್ಕೊಳ್ಬೋದು ಇದೇ ಥರದ ಬೀಡೇ ಹಾಕಬೇಕಂತ ಏನಿಲ್ಲ ನೀವು ಇದಕ್ಕಿಂತ ಬೇರೆ ಬೇರೆ ಥರದ ಗೀಡುಗಳನ್ನ ಯೂಸ್ ಮಾಡ್ಕೊಳ್ಬೋದು ಯಾವುದು ಸೂಟ್ ಆಗುತ್ತೆ ನೋಡಿಕೊಂಡು ಇವಾಗ ಎಂಡಿಂಗ್ ಬಂದಿದ್ದೀವಿ ಎಂಡಿಂಗಲ್ಲಿ ಕೂಡ ನಾನು ಫೋರ್ ಚೈನ್ ಹಾಕಿಬಿಟ್ಟು ಎಂಡ್ ಮಾಡ್ತಾಯಿದ್ದೀನಿ ಸ್ಟಾರ್ಟಿಂಗು ಫೋರ್ ಚೈನ್ ಹಾಕಿದ್ದೀವಿ ಎಂಡಿಂಗ್ ಕೂಡ ಫೋರ್ ಚೈನ್ ಹಾಕಿಬಿಟ್ಟು ಸ್ಟಾರ್ಟಿಂಗಲ್ಲೂ ನಾವು ಎರಡು ಬಾರಿ ಲಾಕ್ ಮಾಡ್ಕೊಳ್ತೀವಿ ಹಾಗೆಯೇ ಎಂಡಿಂಗಲ್ಲಿ ಕೂಡ ಎರಡು ಬಾರಿ ಲಾಕ್ ಮಾಡಿಕೊಳ್ಬೇಕು ಎರಡು ಬಾರಿ ಲಾಕ್ ಮಾಡಿಕೊಂಡು ಆನಂತರ ಎರಡು ಚೈನ್ಗಳನ್ನ ಹಾಕಬೇಕು ಎರಡು ಚೈನ್ ಹಾಕಿಬಿಟ್ಟು ನಾವು ಥ್ರೆಡ್ನ ಕಟ್ ಮಾಡ್ಕೋಬೇಕು ಥ್ರೆಡ್ನ ಕಟ್ ಮಾಡಿದ್ರೆ ನೀಡಲ್ನ ನಾವು ಮೇಲಕ್ಕೆ ಎತ್ಕೊಂಡ್ರೆ ಆ ದಾರ ಲಾಕ್ ಆಗುತ್ತೆ ನಮಗೆ ಈ ರೀತಿಯಾಗಿ ನಾವು ಲಾಕ್ ಮಾಡಬೇಕು ಸ್ಟಾರ್ಟಿಂಗು ಕೂಡ ಫೋರ್ ಚೈನ್ ಗ್ಯಾಪ್ ಬರುತ್ತೆ ಎಂಡಿಂಗ್ ಕೂಡ ಸೇಮ್ ಫೋರ್ ಚೈನ್ ಗ್ಯಾಪಲ್ಲಿ ಎಂಡ್ ಮಾಡಿದ್ದೀನಿ ಸೊ ಈ ರೀತಿ ನಾನು ಸ್ಯಾರಿ ಪೂರ್ತಿ ಡಿಸೈನ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದಾಯ್ತು ಸಿಂಪಲ್ ಆಗಿ ನಾವು ಒಂದೇ ಗಂಟೆನಲ್ಲಿ ಈ ಡಿಸೈನ್ನ ಮಾಡಿ ಮುಗಿಸ್ಬಿಡ್ಬೋದು ಅಷ್ಟು ಈಸಿಯಾಗಿದೆ ಸಿಂಗಲ್ ಸ್ಟೆಪ್ಪಲ್ಲಿ ಸಿಂಪಲ್ಲಾಗಿ ತುಂಬಾ ಕ್ಯೂಟಾಗಿ ಕಾಣಿಸುತ್ತೆ ಈ ಡಿಸೈನ್ ಅಂತೂ ತುಂಬಾ ಚೆನ್ನಾಗಿತ್ತು ಅದು ಇದು ಪ್ಲೇನ್ ಸ್ಯಾರಿಗೆ ಅವರು ಬ್ಲ್ಯಾಕ್ ಕಲರ್ ಬ್ಲೌಸ್ ಹೊಲ್ಸಿದ್ದೀನಿ ಅಂದ್ಬಿಟ್ಟು ಬ್ಲ್ಯಾಕಲ್ಲೇ ಕುಚ್ಚುನ ಮಾಡಿಕೊಡಿ ಅಂತ ಹೇಳಿದರು ಸೊ ಹಾಗಾಗಿ ನಾನು ಬ್ಲ್ಯಾಕ್ ಕಲರ್ಗೆ ಸ್ವಲ್ಪ ಬೀಡ್ಗಳನ್ನ ಯೂಸ್ ಮಾಡಿಕೊಂಡು ಸಿಂಪಲ್ಲಾಗಿ ಪುಟ್ ಪುಟ್ಟದಾಗಿ ಈ ಥರ ಸ್ಲ್ಯಾಂಟಿಂಗ್ ಆರ್ಚ್ನ ಮಾಡಿಬಿಟ್ಟು ಅದಕ್ಕೆ ನೂರ ಅರವತ್ತೇಳೆ ದಾರ ತೊಗೊಂಡು ಕುಚ್ಚುನ ಕಟ್ಟಿದ್ದೀನಿ ನೂರ ಅರವತ್ತು ನಿಮಗೆ ಗೊತ್ತಿದೆ ಆ್ಯಸ್ ಯೂಶ್ವಲ್ ನಾನು ನೂರ ಅರವತ್ತೇಳೆ ದಾರ ತೊಗೊಳ್ಳೋದು ಮುನ್ನೂರ ದಾರ ಆಗುತ್ತೆ ತುಂಬ ದಪ್ಪನಾಗಿ ತುಂಬ ಚೆನ್ನಾಗಿ ಬಂದಿತ್ತು ಮೀಡಿಯಮ್ ಆಗಿ ನಾನು ಕುಚ್ಚುನ ಉದ್ದ ಮೀಡಿಯಮ್ ಅಷ್ಟು ಉದ್ದಕ್ಕೆ ನಾನು ಲೆಂತ್ನ ತೊಗೊಂಡಿದ್ದೀನಿ ಸೊ ಇದು ಕಂಪ್ಲೀಟಾಗಿ ಡಿಸೈನ್ ಯಾವ ರೀತಿ ಬಂದಿದೆ ಅನ್ನೋದನ್ನ ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ ತುಂಬಾ ಚೆನ್ನಾಗಿತ್ತು ಈ ಡಿಸೈನ್ ನನಗೆ ಪರ್ಸ್ನಲಿ ಸೊ ನಿಮಗೂ ಇಷ್ಟ ಆಗಿದ್ರೆ ನೀವು ಕೂಡ ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡಿ ನೋಡಿ ಇಷ್ಟ ಡಿಸೈನ್ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಸೊ ಇದೇ ಮೊದಲನೇ ಬಾರಿಗೆ ನಮ್ಮ ಚಾನಲ್ನ ನೋಡ್ತಾ ಇದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ ಆಗ ನಾನು ಹೊಸ್ದಾಗಿ ಅಪ್ಲೋಡ್ ಮಾಡುವಂಥ ವಿಡಿಯೋ ನೋಟಿಫಿಕೇಶನ್ಸು ನಿಮಗೆ ಮೊದಲು ಬಂದು ತಲುಪುತ್ತೆ ಹಾಗೂ ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ವೀಕ್ಷಕರೇ